ಹಾಯ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಎರಡನೇ ಅಧ್ಯಾಯ ತನಕ ಮಾಡಿದ್ವಿ. ಕೃಷ್ಣೇಗೌಡನ ಆನೆ, ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂಥದ್ದು. ಈಗ ಮೂರನೇ ಅಧ್ಯಾಯ ನೋಡೋಣ. ಲಾಸ್ಟ್ ಅಧ್ಯಾಯದಲ್ಲಿ ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದಿದ್ದು ಹೇಗೆ ಅಂತ ಹೇಳಿ, ಮತ್ತು ಬೇಸಿಗೆಯಲ್ಲಿ ಅದು ಏನೆಲ್ಲ ರಾದಾಂತಗಳನ್ನ ಮಾಡ್ತು ಅನ್ನುವಂಥದ್ದು, ರೆಹಮಾನ್ ಅಂಗಡಿಯನ್ನು ಬೀಳಿಸಿದ್ದು, ಮತ್ತು ಲೇಖಕರ ತೋಟಕ್ಕೆ ಕಾಡಾನೆಗಳು ಹೇಗೆ ದಾಳಿಯನ್ನು ಮಾಡಿದವು ಅಂತ ಹೇಳಿ, ಮತ್ತು ಇಕಾಲಜಿಸ್ಟ್ಗಳೇ ಯಾರು ಅಂತ ನೋಡಿದ್ವಿ, ಪ್ರಕಾಶ್ ಅಂತ. ಅವ್ರು ಏನು ಹೇಳಿದ್ರು ಅಂತ, ಕಾಡಾನೆಗಳು ಯಾಕೆ ಊರಿಗೆ ಬರ್ತವೆ ಅನ್ನುವಂಥದ್ದನ್ನ, ನೀಲಗಿರಿ ಮತ್ತು ಅಕೇಶಿಯ ಗಿಡಗಳನ್ನು ಅರಣ್ಯ ಇಲಾಖೆಯವರು ಬೆಳೆಸ್ತಾ ಹೋಗ್ತಾರೆ, ಆದ್ರಿಂದ ಅವು ಆಹಾರವನ್ನು ಹುಡ್ಕೊಂಡು ಕಾಡಿನಿಂದ ನಾಡಿಗೆ ಬರ್ತವೆ ಅನ್ನುವಂಥದ್ದನ್ನ ನೋಡಿದ್ವಿ. ಇನ್ನೊಂದು ಇಲ್ಲಿ ಎಷ್ಟು ಕ್ಯಾರೆಕ್ಟರ್ಗಳು ಬಂದೋ, ಫಸ್ಟು ನಾವು ಕೃಷ್ಣೇಗೌಡನ ಆನೆ ಹೇಗೆ ಬಂತು ಅಂತ ನೋಡಾದ್ಮೇಲೆ ರೆಹಮಾನ್ ಅಂಗಡಿದು ನೋಡಿದ್ವಿ, ಜುಬೇದ ನೋಡಿದ್ವಿ, ನೆಕ್ಸ್ಟ್ ಈಗ ಪ್ರಕಾಶ್ ಅವ್ರನ್ನ ನೋಡಿದ್ವಿ ಎರಡನೇ ಅಧ್ಯಾಯದಲ್ಲಿ, ಮತ್ತೆ ಇನ್ನೊಬ್ರು ಕಾಡಪ್ಪ ಶೆಟ್ಟರು ಅನ್ನುವಂಥವ್ರನ್ನು ಕೂಡ ನೋಡಿದ್ವಿ ಅಲ್ವಾ. ಮತ್ತೆ ಇಲ್ಲಿ ಹೋದಂಥ ಆನೆ ಮತ್ತೆ ಹಿಂದಕ್ಕೆ ಬಂದಿರುವಂಥದ್ದು, ಆರಾಮಾಗಿರುವಂಥದ್ದನ್ನ ನೋಡ್ತೀವಿ. ಆನೆ ಕಾಡಿಗೆ ಹೋಗಾದ್ಮೇಲೆ ವೇಲಾಯುಧ ಶಿವೇಗೌಡರ ಮರದ ಮಿಲ್ಲಿನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಮತ್ತೆ ಬಂದಾಗ ಅದನ್ನು ನೋಡ್ಕೊಳ್ಳೋದಕ್ಕೆ ಕೃಷ್ಣೇಗೌಡನ ಆನೆಯನ್ನ ಮತ್ತೆ ವೇಲಾಯುಧ ಮಾವುತನಾಗಿ ಕೆಲಸಕ್ಕೆ ಬರ್ತಾನೆ. ನೆಕ್ಸ್ಟ್ ನೋಡೋಣ ಅಧ್ಯಾಯ ಮೂರು. ದುರ್ಗಪ್ಪ ನನ್ನ ಬಳಿ ಕೊಡಲಿ ತಗೊಂಡು ಹೋಗಿ 3 ದಿನ ಕಳೆದ ಮೇಲೆ ನಾನು ಪೋಸ್ಟ್ ಆಫೀಸ್ ನನ್ನ ಬಳಿ ಹೋಗುತ್ತಿರಬೇಕಾದರೆ ಲೈನ್ಮನ್ ನಾರಾಯಣನ ಜೊತೆ ಮೈಕೈ ಕರೆದುಕೊಳ್ಳುತ್ತಾ ನಿಂತಿದ್ದ. ಇಲ್ಲಿ ಕೃಷ್ಣೇಗೌಡನ ಆನೆ ಈ ಕಥೆಯಲ್ಲಿ ಲೇಖಕರು ಒಂದು ಪಾತ್ರ ಅಂತ ಹೇಳ್ತಾ ಹೋದ್ವಿ ಕ್ಯಾರೆಕ್ಟರ್ ಅವರು. ಇಲ್ಲಿ ದುರ್ಗಪ್ಪ ಇವ್ರ ಹತ್ರ ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ವಿ, ಕೊಡ್ಲಿಯನ್ನು ತಗೊಂಡು ಹೋದ ಹಿಂದಕ್ಕೆ ತಂದ್ಕೊಟ್ಟಿರ್ಲಿಲ್ಲ, ಆದ್ರೂ ಅವರು ಕೇಳಕ್ಕೆ ಹೋಗಿರ್ಲಿಲ್ಲ. ಆ ತಗೊಂಡು ಹೋಗಾದ್ಮೇಲೆ 3 ದಿನ ಆದ್ಮೇಲೆ ಪೋಸ್ಟ್ ಆಫೀಸ್ ಆಫೀಸ್ ಹತ್ರ ಇವರು ನಿಂತಿರ್ತಾರೆ. ಲೈನ್ಮ್ಯಾನ್ ನಾರಾಯಣನ ಜೊತೆ ಮಾತಾಡ್ತಾ ದುರ್ಗಪ್ಪನು ಕೂಡ ಅಲ್ಲೇನೆ ಇರ್ತಾನೆ. ಇನ್ನೊಂದು ಕ್ಯಾರೆಕ್ಟರ್ ಇಲ್ಲಿ ಜಾಯ್ನ್ ಆಗ್ತಾ ಹೋಗುತ್ತೆ, ಲೈನ್ಮ್ಯಾನ್ ನಾರಾಯಣ. ಏನೇ ದುರ್ಗಪ್ಪ, ಕೊಡಲಿ ಹೊತ್ಕೊಂಡು ಎತ್ಲಾಗೆ ಹೋದೆಯೋ, ಪತ್ತೆನೇ ಇಲ್ವಲ್ಲ ಎಂದು ಕೇಳಿದೆ. ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಅಂತ ಹೇಳ್ತಾನೆ ದುರ್ಗಪ್ಪ. ಇಲ್ಲಿ ಇಲ್ಲಿಯಾಗಿ ನಿಂತಿದ್ದೀಯೋ, ಕೊಂಬೆ ಸವರಿ ಲೈನ್ ಕ್ಲಿಯರ್ ಮಾಡ್ತಿರ್ಬೇಕಾದ್ರೆ ಫಾರೆಸ್ಟ್ನವರು ಬಂದು ಡಿಪಾರ್ಟ್ಮೆಂಟಿನ ಮರ ಯಾಕೆ ಕಡಿತೀಯಾ ಅಂತ ಕೊಡ್ಲಿ ಕಿತ್ಕೊಂಡು ಬಿಟ್ಟಿದ್ದಾರೆ ಸರ್, ಕೇಳಿದರೆ ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ, ಕೋರ್ಟಿನಾಗೆ ಇಸ್ಕೊ ಅಂತಾರೆ. ನಾನು ನಿಮ್ಮ ಹತ್ರ ಕೊಡ್ಲಿಯನ್ನು ತಗೊಂಡು ಲೈನ್ ಕ್ಲಿಯರ್ ಮಾಡಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನನ್ನ ಕೊಡ್ಲಿನ ಕಿತ್ಕೊಬಿಟ್ಟಿದ್ದಾರೆ, ಕೇಳಿದ್ರೆ ಕೇಸ್ ಹಾಕ್ತೀವಿ ಕೋರ್ಟಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅರೆ ಕೊಡ್ಲಿ ನಂದಲ್ವೇನಯ್ಯ, ನಿನ್ಗೆ ಯಾಕೆ ಕೇಸ್ ಹಾಕ್ತಾರೆ, ಕೊಡ್ಲಿ ನಂದಲ್ವಾ, ಹಂಗಂತ ಹೇಳಿದರೆ ಕೇಳ್ಬೇಕಲ್ಲ ಸರ್, ನನ್ನ ಡ್ಯೂಟಿ ನಾನು ಮಾಡ್ತೀನಿ ಅಂದ್ರು ಕೇಳದೆ ಜೂರತ್ ಮಾಡಿ ಕೊಡ್ಲಿ ಕಿತ್ಕೊಂಡು ಬಂದು ಆಫೀಸ್ನಲ್ಲಿ ಮಡ್ಗವ್ರೆ. ನಾನು ನಿಮ್ದೇ ಕೊಡ್ಲಿ ಅಂತ ಹೇಳಿದೆ, ನನ್ನ ಡ್ಯೂಟಿ ನಾನು ಮಾಡ್ತೀನಿ ಅಂತ ಕೇಳಿದೆ ಅಂತ ಹೇಳಿದ್ರು ಕೂಡ ಕೇಳದೆ ಅವರು ನನ್ನ ಮೇಲೆ ಎಗರಾಡಿ ಅದನ್ನ ಕಿತ್ಕೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ನನ್ನ ಕೊಡಲಿ ಮೇಲೆ ನನಗೆ ಯಾವ ವ್ಯಾಮೋಹವೂ ಇರಲಿಲ್ಲ. ಅದೇ ಅವ ಫಸ್ಟೇ ಹೇಳಿರ್ತಾರಲ್ವಾ, ನನ್ಗ ಆ ಕೊಡ್ಲಿ ಯಾವ ಬೆಲೆ ಬಾಳುವಂಥದ್ದು ಕೂಡ ಅಲ್ವೇ ಅಲ್ಲ, ಆದ್ರಿಂದ ಅವನು ತಂದ್ಕೊಟ್ರೆ ತಂದ್ಕೊಡ್ಲಿ, ಇಲ್ಲದೆ ಇದ್ರೆ ಇಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಆದರೂ ನ್ಯಾಯ ಮುಖ್ಯ ಅಲ್ವೇ, ಅವನೇನು ತಪ್ಪು ಕೆಲಸ ಮಾಡೋದಕ್ಕೆ ಕಳ್ಳತನ ಮಾಡೋದಕ್ಕಂತೂ ತಗೊಂಡು ಹೋಗಿರ್ಲಿಲ್ಲ. ಇಂಥ ತರಲೆ ಕೇಸುಗಳ ಜಾಡು ಹಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಬೇರೆ, ಲೇಖಕರಿಗೆ ಯಾವ ಕುತೂಹಲ ಇದೆ ಅಂತ ಕೇಳ್ತಾ ಹೋಗ್ತಾರೆ. ಆದ್ರಿಂದ ನಾವು ಇದನ್ನ ಬರಿಬೇಕಾಗುತ್ತೆ. ಲೇಖಕರಿಗೆ ತರಲೆ ಕೇಸುಗಳ ಜಾಡು ಹಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ. ನನ್ನ ಎಷ್ಟೋ ಕಥೆಗಳ ಮೂಲ ಇಂಥ ಕ್ಷುದ್ರ ಓಜಲುಗಳಲ್ಲೇ ಹುದುಗಿರುತ್ತದೆ. ಇವ್ರು ಎಷ್ಟು ಕಥೆಗಳನ್ನ ಬರೆದಿದ್ದಾರೆ ಅವೆಲ್ಲ ಕೂಡ ಇಂಥ ಚಿಕ್ಕ ಕಥೆಗಳಲ್ಲೇ ಇರುತ್ತೆ ಮೂಲ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಕ್ಷುದ್ರ ಅಂದ್ರೆ ಚಿಕ್ಕ. ಅದು ಹೇಗೆ ನನ್ನ ಕೊಡಲಿ ಕಿತ್ಕೊಂಡಿದ್ದಾರಂತೆ, ಒಂದ್ ಮಾತು ಕೇಳ್ತೀನಿ ಬಾ ಎಂದು ದುರ್ಗಪ್ಪನನ್ನ ಕರೆದುಕೊಂಡು ನಾಗರಾಜನ ಆಫೀಸಿನ ಕಡೆ ನಡೆದೆ. ಲೇಖಕರು ನಂದದು ಕೊಡ್ಲಿ ಯಾಕೆ ಕಿತ್ಕೊಂಡಿದ್ದಾರೆ, ಬಾ ನಾನೊಂದು ಮಾತು ಹೇಳ್ತೀನಿ ನಿನಗೆ ಅಂತ ಹೇಳಿ ದುರ್ಗಪ್ಪನ ಜೊತೆ ಫಾರೆಸ್ಟ್ ಆಫೀಸರ್ ಇಲ್ಲಿ ನಾಗರಾಜ್ ಇರ್ತಾನಲ್ಲ ಅವನ ಕಡೆ ಬರ್ತಾರೆ. ನಾವು ಮೊದ್ಲೇ ಆಗ್ಲೇ ನೋಡಿದ್ವಲ್ಲ ಫಾರೆಸ್ಟ್ ಆಫೀಸರ್ ಯಾರು ಅಂತಂದ್ರೆ ನಾಗರಾಜ್. ಒಳಗೆ ಫಾರೆಸ್ಟರ್ ನಾಗರಾಜು ಪೊಲೀಸ್ ಇನ್ಸ್ಪೆಕ್ಟರ್ ತರದ ಡ್ರೆಸ್ ಹಾಕಿಕೊಂಡು ಫೈಲುಗಳ ರಾಶಿಯ ಪಕ್ಕ ಕುಳಿತುಕೊಂಡಿರ್ತಾನೆ. ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಎಂದು ತೋರುತ್ತದೆ. ವಿಚಿತ್ರ ಗತ್ತಿನಲ್ಲಿ ನನ್ನ ಕಡೆಗೆ ನೋಡಿದ. ಇದು ಇಲ್ಲಿ ಫಾರೆಸ್ಟ್ ಆಫೀಸರ್ ಡ್ರೆಸ್ ಹಾಕೊಂಡಿರೋದ್ರಿಂದ ಅವನೇನೋ ಒಳ್ಳೆ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಅನ್ಕೊಂಡೇನೋ ಅವನ್ ಮನಸ್ಸಲ್ಲಿ ಬದಲಾಗ್ಬಿಡುತ್ತೆ. ಅಂದ್ರೆ ಮನುಷ್ಯರ ವ್ಯಕ್ತಿತ್ವದಲ್ಲಿ ಪೊಲೀಸ್ ಡ್ರೆಸ್ ಹಾಕೊಂಡಾಗ, ಡ್ರೈವರ್ ಡ್ರೆಸ್ ಹಾಕೊಂಡಾಗ, ಓ ನಾನು ಈ ಕೆಲಸದಲ್ಲಿ ಇದ್ದೀನಿ ಅನ್ನುವಂತ
ಬದಲಾವಣೆ ಏನಾದರೂ ಆಗುತ್ತೇನೋ ಅಂತ ಇಲ್ಲಿ ಲೇಖಕರಿಗೆ ಅನ್ನಿಸ್ತಾ ಹೋಗ್ತಾ ಇದೆ. ಆದ್ರಿಂದ ಅವನ್ ಫೈಲ್ಗಳ ಮಧ್ಯೆ ಕೂತಿದ್ರು ಕೂಡ ಇವ್ರು ನೋಡೋ ತನಕ ಸೈಲೆಂಟ್ ಆಗಿ ಇರ್ತಾನೆ. ಆಮೇಲೆ ವಿಚಿತ್ರವಾಗಿ ಇವ್ರ ಕಡೆ ನೋಡ್ತಾನೆ. ಓ, ನಾನು ಇಲ್ಲಿ ಫಾರೆಸ್ಟ್ ಆಫೀಸರ್ ಅನ್ನೋ ರೀತಿ. ಅಲ್ರಿ ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ. ಆದ್ರೆ ನನ್ನ ಗೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದೆ. ಆಗ ಲೇಖಕರು, ನಿಮ್ ಡಿಪಾರ್ಟ್ಮೆಂಟಿನ ಮರ ಅಂತಂದ್ರೆ ನೀವು ಅವನ್ನ ಅರೆಸ್ಟ್ ಮಾಡ್ಬೇಕು, ಆದ್ರೆ ನನ್ನ ಕೊಡ್ಲಿಯನ್ನ ಯಾಕೆ ನೀವು ಕಿತ್ಕೊಂಡು ಆಫೀಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಕೂತ್ಕೊಳ್ಳಿ ಎಂದು ತನ್ನ ಎದುರಿನ ಕುರ್ಚಿ ತೋರಿಸುತ್ತ ನಾಗರಾಜ ತನ್ನ ತುತ್ತೂರಿ ಓದಲು ಪಿಪಿ ಸರಿ ಮಾಡಿಕೊಂಡ. ಇಲ್ಲಿ ಅವ್ರು ಕೇಳಿದ ತಕ್ಷಣ, ನಂದು ಯಾಕೆ ಕಿತ್ಕೊಂಡು ಬಂದು ಕೊಡ್ಲಿ ಇಟ್ಕೊಂಡಿದ್ದೀರಾ ಅಂದ ತಕ್ಷಣ, ಇಲ್ಲಿ ಅವನು ಕೂತ್ಕೊಳ್ಳಿ ಅಂತ ಚೇರನ್ನ ತೋರಿಸಿ ತನ್ನ ಎದುರುಗಡೆ ಅವನು ಹೇಳೋದಕ್ಕೆ ಶುರು ಮಾಡ್ತಾನೆ. ತನ್ನ ಬಗ್ಗೆ ತಾನೇ ಜಂಬವನ್ನ ಪಟ್ಕೊಳ್ಳುವಂಥದ್ದು ತುತ್ತೂರಿ ಊದು ಅಂತ ಹೇಳಿದ್ರೆ, ವೆಪನ್ ಸರ್, ವೆಪನ್ ನಮಗೆ ಮುಖ್ಯ, ಇದು ಅಷ್ಟೇನೆ, ತುಂಬಾ ಸರಿ ಕೇಳಿದರೆ ಸಂದರ್ಭ, ವೆಪನ್ ಸರ್, ವೆಪನ್ ನಮಗೆ ಮುಖ್ಯ, ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬಾ ಮುಖ್ಯ, ಕೋರ್ಟ್ನ ವ್ಯವಹಾರ ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ನಾಳೆ ಕೋರ್ಟ್ನಲ್ಲಿ ಕೇಳ್ತಾರೆ ಅವನು ಯಾವುದರಿಂದ ಮರ ಕಡೆದ ಅಂತ, ಕತ್ತಿಲಿ ಕಡೆದನೋ, ಕೊಡಲಿಲಿ ಕಡೆದನೋ, ಗರಗಸದಲ್ಲಿ ಕುಯ್ದನೋ ಅಂತ. ಆವಾಗ ನಾವು ವೆಪನ್ ಹಾಜರು ಪಡಿಸಬೇಕು ಬೇಡವೋ ಹೇಳಿ, ನೀವು ಯಾಕೆ ಇಂಥ ಕಾನೂನು ಬಾಹಿರ ಕೆಲಸಕ್ಕೆ ಕೊಡಲಿ ಕೊಟ್ರಿ? ಒಂದು ರೀತಿಲಿ ನಿಮ್ಮದು ತಪ್ಪಲ್ಲವೇ. ಇಲ್ಲಿ ಯಾಕೆ ಇಟ್ಕೊಂಡು ಬಂದಿದ್ದೀನಿ ಕೊಡ್ಲಿನ ಅಂತ ಹೇಳೋದಕ್ಕೆ ಶುರು ಮಾಡ್ತಾ ಹೋಗ್ತಾನೆ. ನಮಗೆ ವೆಪನ್ ಸರ್, ವೆಪನ್ ನಮಗೆ ಮುಖ್ಯ, ಯಾವುದೇ ಅಪರಾಧ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಆಯುಧವನ್ನ ತಂದು ತೋರಿಸಿ ಅಂತ ಹೇಳ್ತಾರೆ. ನಿಮ್ಮ ಕೋರ್ಟಿನ ವ್ಯವಹಾರ ಗೊತ್ತಿಲ್ಲ ಅಂತ ಕಾಣುತ್ತೆ. ಅವನು ಯಾವುದ್ರಿಂದ ಮರ ಕಡ್ದ ಅಂತ ನಾಳೆ ಕೋರ್ಟ್ಗೆ ನಾವು ಕೇಸ್ ಹಾಕಿದ್ರೆ ಬೇಕಾಗುತ್ತೆ. ಕತ್ತಿಲ್ ಕಡದ್ನ, ಕೊಡ್ಲಿಲ್ ಕಡದ್ನ, ಗರಗಸ, ಈ ತರ ನಾವು ಆ ಆಯುಧವನ್ನ ಹಾಜರ್ಪಡಿಸ್ಬೇಕು. ನೀವು ಯಾಕೆ ಇಂಥ ಕಾನೂನು ಬಾಹಿರ ಕೆಲಸಗಳಿಗೆ ಸಹಾಯ ಮಾಡ್ತೀರಾ? ನಿಮ್ದು ತಪ್ಪು ಅಂತ ಅವ್ರಿಗೇನೆ ಎದುರುತ್ತರವನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ ಲೇಖಕರಿಗೆ. ಅಲ್ರಿ, ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಿರೋದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದು ಹಾಕಬೇಕೋ ಬೇಡವೋ ಹೇಳಿ. ಇಲ್ಲಿ ಲೈನ್ ಮೇಲೆ, ಅವ್ರ ಲೈನ್ ಮೇಲೆ ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಬಿದ್ದಿರೋದ್ರಿಂದ ಅದನ್ನ ತೆಗೆದಾಕ್ಬೇಕೋ ಬೇಡವೋ ಹೇಳಿ, ಅದೇನ್ ಕಾನೂನು ಬಾಹಿರ ಕೆಲಸ ಅಂತ ಹೇಳ್ತೀರಾ? ನಿಮ್ಮ ಬಾಯಲ್ಲಿ ಇದನ್ನ ಕೇಳ್ತಾ ಇರೋದು ಅಂತ ಇವರು ಕೂಡ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ನೋಡಿ ಸರ್, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು. ಇದೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸರ್. ನೀವು ಎಲ್ಲರನ್ನು ಕೂಡ ಒಂದೇ ರೀತಿ ಅಂತ ನಂಬ್ತೀರಾ? ನೀವು ಹೇಳ್ತಿರಲ್ಲ ಅಷ್ಟು ಸುಲಭವಾಗಿಲ್ಲ ಇವರು. ನೀವಾಗಿ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೇನೆ, ಇದನ್ನ ಕೂಡ ಗುರುತಾಕೋಬೇಕು. ಇದು ತುಂಬಾ ಸರಿ ಕೇಳಿರುವಂತದ್ದು. PWನವರು, ಕರೆಂಟ್ನವರು, ಟೆಲಿಫೋನ್ನವರು, ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮಗೆ ಎನಮಿ ನಂಬರ್ ಒನ್. ಎನಮಿ ನಂಬರ್ ಒನ್ ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅಂತ ಕೇಳ್ತಾರೆ. PWDನವರು, ಕರೆಂಟ್ನವರು, ಟೆಲಿಫೋನಿನವರು, ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮಗೆ ಎನಮಿ ನಂಬರ್ ಒನ್. ಎರಡು ಮಾರ್ಕ್ಸ್ ಕೇಳ್ತಾರೆ, ಇದು ಇಂಪಾರ್ಟೆಂಟು. ಇವರಿಗೆ ಬುದ್ಧಿ ಕಲಿಸೋಕೆ ನಮಗೆ ಗೊತ್ತಿದೆ. ರಸ್ತೆಗೆ ಟಾರು ಹಾಕಲು ನಮ್ಮ ರಸ್ತೆ ಮರನೆಲ್ಲ ಕಡಿದು ಟಾರು ಕಾಯಿಸ್ಕೊಳ್ತಾರೆ PWನವರು. ಈ ಕರೆಂಟ್ನವರು, ಟೆಲಿಫೋನ್ನವರು ಅವರ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡುತ್ತಿದ್ದಾರೆ. ಈ ಕರೆಂಟ್ನವರು, ಟೆಲಿಫೋನಿನವರು ಅವರ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡುತ್ತಿದ್ದಾರೆ. ಈಗ ಹಳ್ಳಿ ಹಳ್ಳಿಗೆ ಕರೆಂಟು, ಟೆಲಿಫೋನ್ ಕೊಡಬೇಕಂತ ಸರ್ಕಾರ ಪಾಲಿಸಿ ಮಾಡಿ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸರ್. ಲೈನ್ ಕ್ಲಿಯರ್ ಮಾಡೋ ನೆವದಲ್ಲಿ ಇವರು ಯಾರು ಮನೆಗೆ ಸೌದೆ ಕೊಳ್ತಾನೆ ಇಲ್ಲ. ನೀವು ಹೇಳಿದ ಹಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟ್ಗಳೇ, ನಾವು ಡಿಪಾರ್ಟ್ಮೆಂಟೆ. ಆದರೆ ಇವರನ್ನ ಹೀಗೆ ಬಾಲ ಬಿಚ್ಚೋದಕ್ಕೆ ಬಿಟ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿಲು ಮುಚ್ಚಬೇಕಾಗುತ್ತೆ. ಇವರಿಗೆ ಬುದ್ಧಿ ಕಲಿಸಬೇಕು ಬೇಡವೋ ನೀವೇ ಹೇಳಿ. ಇಲ್ಲಿ ಇನ್ನೊಂದು 4 ಮಾರ್ಕ್ಸ್ ಕೇಳಿ ಕ್ವಶನ್ಸ್ನ ಕೇಳ್ತಾರೆ, ಅದನ್ನು ಕೂಡ ನೀವು ಈಗಲೇ ಗುರುತಾಕೋಬೇಕು. ಇದು ಕೂಡ ಯಾವಾಗಲೂ ಕೇಳ್ತಾನೆ ಇರ್ತಾರೆ, ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. PWನವರು, ಕರೆಂಟ್ನವರು, ಟೆಲಿಫೋನ್ನವರು, ಈ ಮೂರು ಡಿಪಾರ್ಟ್ಮೆಂಟ್ಗಳು ಎನಮಿ ಅಂತ ಹೇಳ್ತೀವಲ್ವಾ, ಅದೇ ರೀತಿ ಇಲ್ಲಿ ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನ ನಾಗರಾಜ ವಿವರಿಸಿದ್ದು ಹೇಗೆ? ಇಲ್ಲಿ 7ನೇದರಲ್ಲಿ ಕ್ವಶನ್ಸ್ ಇದೆ.
ನಾಲ್ಕು ಮಾರ್ಕ್ಸ್ ಬರೆಯುವಂಥದ್ದು, ಅದನ್ನು ಕೂಡ ನೀವು ಇಲ್ಲಿಂದನೇ ಗುರುತಾಕೋಬೇಕು. ಇಲ್ಲಿ ತನಕ 4 ಮಾರ್ಕ್ಸ್ಗೆ ಬರೆಯುವಂಥದ್ದು. ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ ಅಂತ ಕೇಳ್ತಾರೆ, ಆಗ ಅದನ್ನ ಬರಿಬೇಕಿಲ್ಲಿ. ಯಾಕಂದ್ರೆ ಇವರು ನಂಬರ್ 1 ಎನಮಿಗಳಾದ ಮೇಲೆ ಬುದ್ಧಿ ಕಲಿಸೋಕೆ ನಮಗೆ ಗೊತ್ತಿದೆ. ರಸ್ತೆಗೆ ಟಾರ್ ಹಾಕ್ಬೇಕು ಅಂತ ಹೇಳಿ ರಸ್ತೆಯಲ್ಲಿ ಹತ್ರ ಇರುವಂತ ಮರಗಳನ್ನೆಲ್ಲ ಕೂಡ ಕಡಿದು ಟಾರ್ ಅನ್ನ ಕಾಯಿಸ್ಕೊಳ್ತಾರೆ. ಅದೇ ಮರದಿಂದ PWನವರು ಮಾಡುವಂತ ಕೆಲಸ. ಇನ್ನು ಕರೆಂಟ್ನವರು, ಟೆಲಿಫೋನ್ನವರು ಲೈನ್ ಎಳೆಯೋದಕ್ಕೆ ಮತ್ತೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ, ಯಾಕಂದ್ರೆ ಲೈನ್ ಮೇಲೆ ಕೊಂಬೆಗಳು ಬೀಳ್ತವೆ ಅಂತ ಹೇಳಿ ಎಲ್ಲೆಂದರಲ್ಲಿ 1000 ಎಕರೆ ಕಾಡನ್ನ ಕಡಿತಾ ಹೋಗ್ತಾರೆ. ಹಳ್ಳಿ ಹಳ್ಳಿಗೆ ಕರೆಂಟು ಟೆಲಿಫೋನ್ ಕೊಡಬೇಕಂತ ಸರ್ಕಾರ ಪಾಲಿಸಿ ಮಾಡಿ ಇರೋದ್ರಿಂದ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಕೂಡ ಇರೋ. ಫಾರೆಸ್ಟ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಎಲ್ಲಂದರಲ್ಲಿ 1000 ಮರಗಳನ್ನ ಕಡಿದು ಹಾಳು ಮಾಡ್ತಾರೆ. ಈಗ ಹಳ್ಳಿಗೆ ಕರೆಂಟು ಟೆಲಿಫೋನ್ ಕೊಡಬೇಕು ಅಂತ ಸರ್ಕಾರನೇ ರೂಲ್ಸ್ ಮಾಡಿರೋದ್ರಿಂದ ಇವ್ರಿಗೆ ಹೇಳೋರು ಕೇಳೋರು ಯಾರು ಕೂಡ ಇರೋದಿಲ್ಲ. ತಮ್ಗಿಷ್ಟ ಬಂದಂಗೆ ಆಡ್ತಾರೆ. ಓ, ಸರ್ಕಾರನೇ ಹೇಳಿದೆ, ನೀವೇನು ಕೇಳೋದು ಅಂತ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಅಂತ ಇವರು ಹೇಳ್ತಾನೆ. ಇನ್ನು ಲೈನ್ ಕ್ಲಿಯರ್ ಮಾಡುವಂತ ನೆಪದಲ್ಲಿ ಇವ್ರು ಯಾರು ಕೂಡ ಮನೆಗೆ ಸೌದೆನೆ ತಗೊಳ್ಳೋದಿಲ್ಲ. ಈ ಮರದ ವೇಸ್ಟ್ ಅಂತ ಹೇಳ್ಬಿಟ್ಟು ಕಡದಂತ ಮರಗಳನ್ನ ಅವರು ಸೌದೆಯಾಗಿ ಯೂಸ್ ಮಾಡ್ಕೊಳ್ತಾರೆ. ನೀವು ಹೇಳ್ದಾಗೆ ಅವರು ಸರ್ಕಾರದವ್ರೆ, ಅವರು ನಮ್ಮ ಡಿಪಾರ್ಟ್ಮೆಂಟ್, ಅವ್ರ ಡಿಪಾರ್ಟ್ಮೆಂಟ್ ಎಲ್ಲ ಕೂಡ ಸರ್ಕಾರದ್ದೇ. ಆದ್ರೆ ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ಅವರು ಹೆಚ್ಕೊಬಿಡ್ತಾರೆ ಅನ್ನುವಂಥದ್ನ ಹೇಳ್ತಾ, ನಮ್ಮ ಡಿಪಾರ್ಟ್ಮೆಂಟು ಬಾಗ್ಲಾಕ್ಬೇಕಾಗತ್ತೆ, ಮುಚ್ಚಬೇಕಾಗತ್ತೆ ಅಂತ ಅವ್ರಿಗೇನೆ ಹೇಳ್ತಾ ಹೋಗ್ತಾನೆ. ನಾನು ಅವ್ರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವಾ ನೀವೇ ಹೇಳಿ ಅಂತಾನೆ ಅವ್ರಿಗೆ ಲೇಖಕರಿಗೇನೆ ಕೇಳ್ತಾನೆ ನಾಗರಾಜ. ನನಗೆ ನಾಗರಾಜ ಕೊಂಚ ಪರಿಚಯ ಇದ್ದ ಮನುಷ್ಯ, ಸ್ವಲ್ಪ ಪರಿಚಯ ಇರುತ್ತೆ ಅವ್ರಿಗೆ. ನನ್ನ ಬೆನ್ನ ಹಿಂದೆ ನಿಂತಿರುವ ದುರ್ಗಪ್ಪನನ್ನ ನೋಡಿಯೇ ಈ ರೀತಿ ಟೇಂಕಾರದಲ್ಲಿ ಮಾತನಾಡುತ್ತಿರಬಹುದೆಂದು ಊಹಿಸಿದೆ. ಯಾವತ್ತೂ ಕೂಡ ಹೊರಗಡೆ ಸಿಕ್ಕಿದಾಗ ಅಥವಾ ಬೇರೆ ಒಬ್ಬರೇ ಇರುವಾಗ ಇಷ್ಟೊಂದು ಮಾತನ್ನ ನಾಗರಾಜ ಆಡಿರೋದಿಲ್ಲ. ಈಗ ದುರ್ಗಪ್ಪನ್ ಇವ್ರ ಜೊತೆ ಇರೋದನ್ನ ನೋಡಿ ಅವ್ರಿಗೇನೆ ಇದನ್ನೆಲ್ಲ ಹೇಳ್ತಾ ಇರೋದು ಅಂತ ಲೇಖಕರಿಗೆ ಗೊತ್ತಾಗುತ್ತೆ. ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂತ ದುರುದ್ದೇಶ ಏನು ಇರುವುದು ನನಗೆ ಕಾಣಲಿಲ್ಲ. ನಾಗರಾಜ ಅವನನ್ನ ಕೋರ್ಟಿಗೆ ಇಳಿಯುವುದು, ಕೇಸು ಹಾಕುವುದು ಅಸಂಭವವೆಂದೇ ನನಗನಿಸಿತು. ಇವೆರಡು ಕೂಡ ಆಗದೆ ಇರುವಂತ ಕೆಲಸ ಅಂತ ಇವ್ರಿಗೆ ಅನ್ಸುತ್ತೆ. ದುರ್ಗಪ್ಪ ಮಾಡಿರುವಂತ ಕೆಲಸ ತಪ್ಪೇನು ಅಲ್ಲ ಅಂತಾನು ಕೂಡ ಅನ್ಸುತ್ತೆ. ಅವನ್ ಯಾವ್ದು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡಿಲ್ಲ ಅಂತಾನು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ದುರ್ಗಪ್ಪನಿಗೆ ಗಾಬರಿ ಮಾಡಲು ಈತ ಹೀಗೆ ಮಾತನಾಡುತ್ತಿರಬಹುದೆಂದು ಊಹಿಸಿದೆ. ದುರ್ಗಪ್ಪನಿಗೆ ಎದುರಿಸೋದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಅವರು ಊಹೆಯನ್ನ ಮಾಡ್ತಾರೆ. ಹಾಗಾದರೆ ನನ್ನ ಕೊಡಲಿಗೆ ತರ್ಪಣ ಬಿಡೋದು ಒಳ್ಳೇದು ಅನ್ನಿ. ಓ, ನನ್ನ ಕೊಡ್ಲಿ ಇದೆಯಲ್ಲ, ಅದಕ್ಕೆ ಎಳ್ಳು ನೀರು ಬಿಟ್ಬಿಡ್ಲ, ಅದನ್ನ ಮರೆತು ಬಿಡ್ಲ ಅಂತ ಲೇಖಕರು ಅಂತಾರೆ. ಅದ್ಯಾಕೆ ತರ್ಪಣ ಕೊಡ್ತೀರಾ? ಕೇಸ್ ನಡೀಲಿ ಸರ್, ನಂದು ತಪ್ಪು ಅವನದು ತಪ್ಪು ತೀರ್ಮಾನ ಆಗ್ಲಿ, ಕೇಸ್ ನಡೀಲಿ ಯಾರ ತಪ್ಪು ಅಂತ ಗೊತ್ತಾಗುತ್ತೆ. ಅಲ್ರಿ ನಾಗರಾಜ್, ಇವು ಯಾವ್ದಾದ್ರೂ ತೀರ್ಮಾನ ಆಗೋ ಕೇಸುಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರನ್ನು ನಿಮಗೆ ಕಲಿಸಬೇಕು ಅಂತಿದ್ದಾರೆ. ಕಲಿಯಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು. ಆಗ ಲೇಖಕರು ಅಂತಾರೆ, ನೀವು ಯಾವುದೇ ತೀರ್ಮಾನವನ್ನ ಮಾಡಬೇಕು ಅಂದ್ರೆ ಇಂಥ ಕೇಸ್ಗಳನ್ನ ತೀರ್ಮಾನ ಮಾಡೋಕ್ಕಾಗುತ್ತಾ? ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂತಿದ್ದೀರಾ, ಆದರೆ ಅವರು ಕೂಡ ನಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಡಿಪಾರ್ಟ್ಮೆಂಟಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಬುದ್ಧಿ ಕಲಿಸ್ಬೇಕು ಅಂತಿದ್ದಾರೆ. ಕಲಿಯೋದಕ್ಕೆ ಈಗ ಇಬ್ರು ಕೂಡ ತಯಾರಿದ್ದೀರಾ, ಕೇಸ್ ಯಾವಾಗ ತೀರ್ಮಾನ ಆಗೋದು ಅಂತ ಕೇಳ್ತಾರೆ. ಆಗ ನಾಗರಾಜ ನಿರ್ಧಾರದ ಧ್ವನಿಯಲ್ಲಿ, ನೋಡಿ ಸರ್, ಈಗ ಕೊಡಲಿ ಕೊಡೋದಕ್ಕೆ ಆಗೋದಿಲ್ಲ. ನಮ್ಮ ಆಫೀಸಿನ ಹೊರಗೆ ನೋಡಿದ್ದೀರಾ, ನಿಂತಿದ್ದಾವೆ ಅಂಬಾಸಿಡರ್ ಕಾರುಗಳು. ಅವೆಲ್ಲ ನಿಮ್ಮ ಕೊಡಲಿ ತರಾನೇ ಕಾನ್ಫಿಸಿಕೇಟ್ ಮಾಡಿ ತಂದವು. ಗಂಧ ಕಳ್ಳ ಸಾಗಾಣಿಕೆ ಮಾಡೋರದು. ಕಾರು ಕದ್ದಿದ್ದು, ಮಾಲು ಕದ್ದಿದ್ದು, ಸದ್ಯಕ್ಕೆ ನಿಮ್ಮ ಕೊಡಲಿ ಕದ್ದ ಮಾಲಲ್ಲ ಬಿಡಿ. ಆ ಕಾರುಗಳನ್ನ ಕೇಸ್ ಇತ್ಯರ್ಥವಾದ ಮೇಲೆ ಕೊಟ್ಟು ಬಿಡ್ತೀವಿ. ವಾರಸುದಾರರಿಲ್ಲದಿದ್ರೆ ಹರಾಜು ಹಾಕಿ ಬಿಡ್ತೀವಿ. ನಾಗರಾಜ ತಾನು ವಶಕ್ಕೆ ತಗೊಂಡಿರೋ ಕಾರುಗಳ ಬಗ್ಗೆ ಹೇಳಿದ. ಆಗ ನಾಗರಾಜ ಅಲ್ಲಿ ಹೇಳ್ತಾ ಹೋಗ್ತಾನೆ, ತಾನು ತೀರ್ಮಾನವನ್ನ ಮಾಡ್ಕೋಬಿಟ್ಟಿದ್ದೀನಿ ಅಂತ. ನೋಡಿ ಸರ್, ಈ ಕೊಡ್ಲಿ ಕೊಡೋದಕ್ಕೆ ಆಗೋದಿಲ್ಲ. ನಮ್ಮ ಆಫೀಸಿನ ವರ್ಗ ನೋಡಿ ಎಷ್ಟೊಂದೆಲ್ಲ ಕಾರುಗಳನ್ನ ನಾವು ಅಂಬಾಸಿಡರ್ ಕಾರುಗಳನ್ನ ನಿಲ್ಲಿಸಿದೀವಿ. ನಿಮ್ ಕೊಡ್ಲಿ ತರನೇ ನಾವು ಅದನ್ನ ವಶಪಡಿಸ್ಕೊಂಡು ಬಂದು ಜಪ್ತಿ ಮಾಡಿ ಕಾನ್ಫಿಸಿಕೇಟ್ ಮಾಡಿಕೊಂಡು ತಂದು ಇಟ್ಕೊಂಡಿರುವಂಥದ್ದು. ಇಲ್ಲಿ ಸ್ಮಗ್ಲಿಂಗ್ ಮಾಡ್ತಾರಲ್ಲ ಅವ್ರದೇ ಇದು, ಕಾರು ಮಾಲು ಎಲ್ಲ ಕೂಡ ನಾವು ತಂದಿಟ್ಕೊಂಡಿದ್ದೀವಿ. ಆದರೆ ನಿಮ್ಮ ಕೊಡ್ಲಿ ಇದೆಯಲ್ಲ, ಅದು ಕದ್ದಿರುವಂಥದ್ದಲ್ಲ. ನಾವು ಕಾರುಗಳ ಕೇಸು ಇತ್ಯರ್ಥ ಆದಮೇಲೆ ಕೋರ್ಟ್ಗೆ ಹಾಕಿರ್ತೀವಲ್ಲ, ಅದಾದ್ಮೇಲೆ ಕೊಟ್ಬಿಡ್ತೀವಿ. ಯಾರು ಬರಲಿಲ್ಲ ಅಂತಂದ್ರೆ, ಅದಕ್ಕೆ ಓನರ್ ಯಾರು ಇಲ್ಲ ಅಂತಂದ್ರೆ ನಾವು ಅದನ್ನ ಹರಾಜು ಹಾಕ್ಬಿಡ್ತೀವಿ ಅಂತ ನಾಗರಾಜ್ ಹೇಳ್ತಾನೆ. ನೋಡಿ ಹೇಗಿದೆ ಅಂತ ಹೇಳಿ ತಾವು ತಗೊಂಡಿರುವಂತ ಕಾರುಗಳನ್ನೆಲ್ಲ ಅಲ್ಲಿ ನಿಂತಿರ್ತವೆ.
ಅದನ್ನೆಲ್ಲವನ್ನ ತೋರಿಸುವಂತ ಕೆಲಸವನ್ನ ನಾಗರಾಜು ಮಾಡ್ತಾ ಹೋಗ್ತಾನೆ. ಇಲ್ಲಿಗೆ ನಿಲ್ಸಿರೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.